ಡಾಕ್ಟರ್ ರಫೀಕ್ ಅಹಮದ್ ರವರು ಅವರ ಒಂದು ಭವಿಷ್ಯವನ್ನು ಸನ್ಮಾ ಡಾಕ್ಟರ್ ಪರಮೇಶ್ವರ್ ಜೊತೆಗೆ ತಾವು ಮೀಟ್ ಮಾಡಿ ಅವರಿಗೆ ತಮ್ಮ ಅಹವಾಲನ್ನು ತಿಳಿಸಿ ಅವರು ಏನು ನಿರ್ಣಯ ತಗೊಳ್ತಾರೆ ನಾವೆಲ್ಲ ಅದಕ್ಕೆ ಭದ್ರ ಅಂತ ಅವರೆಲ್ಲ ಆಶ್ವಾಸನೆ ಕೊಟ್ಟರು. ಅದೇ ರೀತಿಯಾಗಿ ನಾವು ಸನ್ಮಾನ್ಯ ಸುಲ್ತಾನ್ ಅವರು, ನಮ್ಮ ಕುತ್ತೋಲಿಯವರವರು, ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳು, ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು, ಮೌಲ್ವಿಗಳು ಎಲ್ಲರೂ ಸಹ ಅವರನ್ನು ಮನವಿ ಮಾಡಿದ್ವಿ. ಸನ್ಮಾನ್ಯ ಡಾಕ್ಟರ್ ರಫೀಕ್ ಅವರನ್ನು ನೀವು ಟಿಕೆಟ್ ಕೊಟ್ಟರೆ ನಿಜವಾಗಿಯೂ ಕಾಂಗ್ರೆಸ್ಗೆ ಒಳ್ಳೆಯ ಭವಿಷ್ಯ ಇದೆ. ಅವರ ಭವಿಷ್ಯದಿಂದ ಸುಮಾರು ತುಮಕೂರು ಜಿಲ್ಲೆಯಲ್ಲಿ 10 ಅಸೆಂಬ್ಲಿ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆಯ ಪರಿಣಾಮ ಬೀಳ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು 15-20 ಸಾವಿರ ಅಲ್ಪಸಂಖ್ಯಾತರಿದ್ದಾರೆ ಮತ್ತು ಹಿಂದುಳಿದ ಜನಾಂಗದವರಿದ್ದಾರೆ. ಅವರ ತಾವೆಲ್ಲ ನಾವು ಅವರ ವಿಶ್ವಾಸವನ್ನು ಗಳಿಸಿ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೆಲಸ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡೋಣ ಅಂತ ಭಾಳ ಹುಮ್ಮಸ್ಸಿಂದ ಇದ್ವಿ. ಆದರೆ ಸನ್ಮಾನ್ಯ ಡಾಕ್ಟರ್ ಪರಮೇಶ್ ಸಾಹೇಬರವರು ನಮಗೆ ಆಶ್ವಾಸವನ್ನು ಕೊಟ್ಟು ಅವರು ಹೇಳೋದಾದರೆ ನಾನು ಸನ್ಮಾನ್ಯ ಸುಲ್ತಾನ್ ಅವರು ಬಾಬು ಅವರು ಕರೀಂಪುರ್ ಗೋರಿಗೆ ಹೋಗಿದ್ವಿ. ಗೋರಿನಲ್ಲಿ ಪ್ರಮಾಣ ಮಾಡಿ ಹೇಳಿದರು ಈ ಗೋರಿ ಆಣೆ ನಿಜವಾಗಿಯೂ ಸನ್ಮಾನ್ಯ ಡಾಕ್ಟರ್ ರಫೀಕ್ ಅವ್ರಿಗೆ ನಾನು ಆಶ್ವಾಸನ ಕೊಡ್ತೀನಿ, ನಿಮ್ಮ ಅವ್ರು ಗೆಲ್ಸ್ಕೊಡ್ತೀರಿ, ನೀವೆಲ್ಲ ಬಂದಿದ ಮೇಲೆ ನಾನೇನು ತಪ್ಪು ಹೇಳೋಕ್ಕಿಲ್ಲ, ಈ ಗೋರಿ ಆಣೆ ನಾನು ನಿಮ್ಗೆ ಗೆಲ್ಸ್ಕೊಡ್ತೀನಿ, ನಾನು ಪಕ್ಷದ ವತಿಯಿಂದ ನಾನು ಏನು ನಿಮ್ಗೇನು ಆಶ್ವಾಸನೆ ಕೊಟ್ಟಿದ್ದೀನಿ ಅವರ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ವಿ. ನಾವು 100 ನಂಬಿದ್ವಿ. ಆ ನಂಬಿಕೆಯಿಂದ ನಾವು ಏನು ಮಾಡಿದ್ವಿ, ಇಂಥ ಪಕ್ಷದ ನಮ್ಮ ನಾಯಕರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರಲ್ಲ ಅಂತ ಭಾಳ ಒಂದು ಆಸೆಯಿಂದ ನಾವು ಇದ್ವಿ. ಸನ್ಮಾನ್ಯ ಡಾಕ್ಟರ್ ರಫೀಕ್ ಅವರು ಸಹ ಕಳೆದ 15 ದಿವಸದಿಂದ ಡೆಲ್ಲಿನಲ್ಲಿದ್ದು ನಮ್ಮ ವರಿಷ್ಠರಿಗೆ ಎಲ್ಲರಿಗೂ ಸಹ ಭೇಟಿ ಮಾಡಿ ಎಲ್ಲ ನಮ್ಮ ಪಕ್ಷದ 9 ಜನ ಹೈಕಮಾಂಡಿನ ಎಲ್ಲರೂ ಸಹ ಆಶ್ವಾಸನೆ ಕೊಟ್ಟಿದ್ದರು. ಅವ್ರನ್ನ ಕೆಲಸನ ಅವ್ರನ್ನ ಒಳ್ಳೆಯ ವ್ಯಕ್ತಿ ಇಂಥ ವ್ಯಕ್ತಿಗೆ ಟಿಕೆಟ್ ಕೊಡೋಣ ಅಂತ ಆಶ್ವಾಸಿ ಕೊಟ್ಟಿದ್ದರು. ಆದರೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ ಸಾಹೇಬರವರು ಅವರು ಈ ಸೆಲೆಕ್ಷನ್ ಕಮಿಟಿಯ ಒಬ್ಬ ಸದಸ್ಯರಾಗಿ ಅವರು ನೀವು ಡಾಕ್ಟರ್ ರಫೀಕ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾನು ವಾಕೌಟ್ ಮಾಡ್ತೀನಿ ಅಂತ ಅವರನ್ನ ಡಿಸೈಡ್ ನೋಟ್ ಬರೆಸಿ ವಾಕೌಟ್ ಮಾಡ್ಬೋದು. ಇದು ಏನು ತೋರಿಸಿದೆ ಅಂತ ಹೇಳಿದರೆ ಅವರಿಗೆ ಅಲ್ಪಸಂಖ್ಯಾತ ಮೇಲೆ ಯಾವ ರೀತಿಯ ಒಂದು ವಿಶ್ವಾಸ ಒಂದು ಪ್ರೀತಿ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಟಿಕೆಟ್ ಯಾರಿಗನ್ನ ಕೊಟ್ಕೊಳ್ಳಿ, ನಮ್ಮ ಏಕೈಕ ಗುರಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಆ ಏಕೈಕ ಗುರಿಯಿಂದ ನಾವು ಎಲ್ಲ ರೀತಿಯ ಸಹ ಒಂದು ತ್ಯಾಗ ಬಲ್ಲಿದ ನಾವು ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ಅವರಿಂದ ಇವತ್ತು ನಮಗೆ ಪಕ್ಷದ ಟಿಕೆಟ್ ವಂಚನೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವ್ರು ಏನು ನಿರ್ಣಯದಿಂದ ನಮ್ಮ ಮೇಲೆ ಏನು ಸಿಟ್ಟಿತ್ತೋ, ಅವ್ರಿಗೆ ಏನು ಇದ್ದಿತ್ತೋ ಆ ಸಿಟ್ಟನ್ನು ತೀರಿಸ್ಕೊಂಡಿದ್ದಾರೆ ಅವರು ಬಿಟ್ಟಿದ್ದು. ಆದರೆ ಇವತ್ತು ನಾನು ತಪ್ಪಂತ ಹೇಳ್ತೀನಿ, ಇವತ್ತು ನಮ್ಮ ಪ್ರೈಮರಿ ಮೆಂಬರ್ಶಿಪ್ಗೆ ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಜೀನಾಮೆ ಕೊಟ್ಟು ವೈಯಕ್ತಿಕವಾಗಿ ನಮ್ಮ ನಿರ್ಣಯ ತಗೊಂಡು ಯಾವ ರೀತಿ ಮುಂದಿಲ್ಲ ನಮ್ಮ ಪಕ್ಷದ ನಮ್ಮ ಶಾಸಕರು ನಮ್ಮ ಇಡೀ ಜಿಲ್ಲೆಯಲ್ಲಿ ಏನು ಶಾಸಕರು ಎಲ್ಲ ನಿಂತಿದ್ದಾರೆ ಅವರ ಗೆಲುವಿಗೋಸ್ಕರವಾಗಿ ಅವರೆಲ್ಲ ಶ್ರಮಿಸಲಿ, ನಾವೆಲ್ಲ ಅವ್ರಿಗೆ ಆಶೀರ್ವಾದವನ್ನು ಪಡೆಯೋಕ್ಕೆ ನಾವೆಲ್ಲ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಏನು ನಂಬಿಕೊಂಡಿದ್ವಿ ಅದನ್ನು ನಾವು ಅದು ಈಡೇರ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ದೇಶದಲ್ಲಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಅವರೇ ಏಕೈಕ ವಣಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ವಿಸ್ತಾರ ನ್ಯೂಸ್, ನಿಖರ ಜನಪರ.